ಬೀಜದೊಳಗೆ ಜೀವಶಕ್ತಿ ಇದ್ದರೂ ಸಹ ಅದಕ್ಕೆ ನೀರೆರೆದು ಭೂಮಿಯಲ್ಲಿ ಬಿತ್ತಿದಾಗ ಮಾತ್ರ ಗಿಡವಾಗಿ ಬೆಳೆದು ಜೀವಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಗಿಡವು ಮರವಾಗಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ಬದಲಾಗುತ್ತದೆ. ಆ ರೀತಿ ಬದಲಾಗುವುದಕ್ಕೂ ಕಾಲ ತಡೆಯಾಗುವುದಿಲ್ಲ. ಅದರಂತೆಯೇ ಮನುಜನ ಭ್ರೂಣವು ಉಂಟಾಗುತ್ತದೆ. ಮನುಜನ ಜನನದಲ್ಲಿಯೂ ಭ್ರೂಣ ರೂಪಗೊಂಡು ಹೊರ ಜಗತ್ತಿಗೆ ಬರುವಾಗ ಮಾತ್ರವೇ ಜೀವ ಉಂಟಾಗುತ್ತದೆ. ಅದುವೇ ಆತ್ಮ. ಆ ಆತ್ಮ ಎನ್ನುವುದಕ್ಕೆ ಅರಿವು ಎಂದರ್ಥ. ಓದಿದರೆ ಮಾತ್ರವೇ ಅರಿವು ಉಂಟಾಗುತ್ತದೆ ಎಂದಲ್ಲ. ಓದದೇ ಇದ್ದರೂ ಅರಿವನ್ನು ಪಡೆದುಕೊಳ್ಳಬಹುದು. ಇದು ಅಮ್ಮನವರ ದೈವವಾಣಿ. ನೆನೆ ಮನವೇ ಮೇಲ್ಮರವೂರಮ್ಮನ ನೆನೆ ಮನವೇ.